ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದನ್ನಾದರೂ ಉಚಿತವಾಗಿ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ. ಹಾಗಾದರೆ ಕಾಂಗ್ರೆಸ್ ಸರ್ಕಾರದ 5 ಉಚಿತ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಆ ಹೆಚ್ಚುವರಿ ದುಡ್ಡನ್ನು ಯಾವುದಾದರೂ ಬೇರೆ ಮೂಲಗಳಿಂದ ಹೊಂದಿಸಬೇಕಾಗುತ್ತದೆ. ಈ ಕಾರಣಕ್ಕೆ ಸರ್ಕಾರ 3 ಆದಾಯ ಮೂಲಗಳ ಮೇಲೆ ಕಣ್ಣಿಟ್ಟಿದೆ. ಈ 5 ಗ್ಯಾರಂಟಿಗಳನ್ನು ಜಾರಿಗೊಳಿಸೋಕೆ ಬಜೆಟ್ನ ಶೇಕಡಾ 20%ರಷ್ಟು ಹಣವನ್ನ ಮೀಸಲು ಇಡಬೇಕಾಗುತ್ತದೆ ಸರ್ಕಾರ. ಹಾಗಾದ್ರೆ ಈ ಹೆಚ್ಚುವರಿ ಹಣಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಪೆಟ್ರೋಲ್, ಡೀಸೆಲ್, ಕೈಗಾರಿಕೆಗಳ ವಿದ್ಯುತ್ ಮೇಲಿನ ಟಾರಿಫ್ ಮತ್ತು ಆಸ್ತಿಗಳ ಮೇಲಿನ ತೆರಿಗೆ, ಇವುಗಳ ಮೇಲಿನ ತೆರಿಗೆಯನ್ನ ಸರ್ಕಾರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಸರ್ಕಾರ ಇವುಗಳ ಬಗ್ಗೆ ಯಾವುದೇ ಅಫಿಷಿಯಲ್ ಡಿಸಿಷನ್ ತೆಗೆದುಕೊಂಡಿಲ್ಲವಾದರೂ ಮೂಲಗಳ ಪ್ರಕಾರ ಹೆಚ್ಚು ಕಡಿಮೆ ಈ 3 ವಲಯಗಳ ಮೇಲಿನ ತೆರಿಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಪೆಟ್ರೋಲ್, ಡೀಸೆಲ್, ಇಂಡಸ್ಟ್ರೀಸ್ ಪವರ್ ಟಾರಿಫ್ ಮತ್ತು ಆಸ್ತಿ ಮೇಲಿನ ತೆರಿಗೆ, ಈ 3 ಸಹ ಜಿಎಸ್ಟಿಯಿಂದ ಹೊರಗಿವೆ. ಅಂದ್ರೆ ಈ 3 ಕ್ಷೇತ್ರಗಳ ಮೇಲೆ ರಾಜ್ಯ ಸರ್ಕಾರಗಳು ತೆರಿಗೆಯನ್ನ ಹೆಚ್ಚಿಸಿಕೊಳ್ಳಬಹುದು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈ 5 ಗ್ಯಾರಂಟಿ ಅನುಷ್ಠಾನಕ್ಕೆ, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾದರೆ ರಾಜ್ಯದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 5-6 ರೂಪಾಯಿ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಮಹಿಳೆಯರಿಗೆ ಸರ್ಕಾರಿ ಬಸ್ ಉಚಿತ ಪ್ರಯಾಣದ ಯೋಜನೆಯನ್ನ ನೋಡುವುದಾದರೆ 4,000 ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಪ್ರತಿ ವರ್ಷ ಬೇಕಾಗುತ್ತೆ ಎಂದು ಸಾರಿಗೆ ಇಲಾಖೆಯಿಂದ ವರದಿ ಸಿದ್ಧಪಡಿಸಲಾಗಿದೆ. ಉಚಿತ ಪ್ರಯಾಣ ಅಂದ್ರೆ ಸರ್ಕಾರಿ ಬಸ್ಗಳನ್ನ ಬಳಸುವ ಸಾಧ್ಯತೆ ಹೆಚ್ಚಾಗಿದ್ದು, ಇನ್ನು ಹೆಚ್ಚಿನ ಸಿಬ್ಬಂದಿ ಅಂದ್ರೆ 13,000 ಹೆಚ್ಚುವರಿ ಸಿಬ್ಬಂದಿ ಮತ್ತು 4-5,000 ಹೊಸ ಬಸ್ಗಳು ಬೇಕಾಗಬಹುದು ಎಂದು ಸಾರಿಗೆ ಇಲಾಖೆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಹೀಗೆ ಸಾರಿಗೆ ಇಲಾಖೆ ಮಾತ್ರವಲ್ಲದೆ ಬೇರೆ ಬೇರೆ ಇಲಾಖೆಗಳಿಂದಲೂ ಸಹ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸಾಕಷ್ಟು ಗೊಂದಲಗಳು ಉಂಟಾಗಿವೆ. ನಿನ್ನೆ ವಿಧಾನಸೌಧದಲ್ಲಿ ನಡೆದ ಮೀಟಿಂಗ್ನಲ್ಲಿಯೂ ಈ ಯೋಜನೆಗಳ ಜಾರಿಗೆ ಹಣಕಾಸು ಇಲಾಖೆಯಿಂದ ವಿರೋಧ ವ್ಯಕ್ತವಾಗಿದೆ ಎಂಬ ವರದಿಗಳು ಬಂದಿದ್ದು, ಹೀಗಾಗಿ ಗುರುವಾರ ನಿಗದಿಯಾಗಿದ್ದ ಸಚಿವ ಸಂಪುಟ ಸಭೆಯನ್ನ ಶುಕ್ರವಾರಕ್ಕೆ ಮುಂದೂಡಲಾಗಿದೆ ಎಂಬ ಮಾಹಿತಿಗಳು ಬರ್ತಾ ಇವೆ. ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಸರ್ಕಾರ ಯಾವೆಲ್ಲ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿದೆ.